Thank you.
ಆದರೆ ನಮಗೆ ಒಪ್ಪುವಂತಹ ಕನ್ಯೆಯರು ಇನ್ನೂ ಸಿಕ್ಕಿಲ್ಲ. ಹೌದು ತಮ್ಮ ಅವರನ್ನು ಅರಸುತ್ತಾ ಮುಂದುವರಿಯೋಣ. ಅಪ್ಪ
ವರ್ತಿಸಬೇಕಾದದ್ದು ಲೋಕದ ನಿಯಮ. ಅದಕ್ಕೆ ವಿರೋಧವಾಗಿ ವರ್ತಿಸಿದ ನಿನಗೆ ಶಿಕ್ಷೆಯನ್ನು ನಾನು ಕೊಡುತ್ತೇನೆ. Thank you.
ಮಲ್ಲಯ್ಯ, ನನ್ನಲ್ಲೇ ಮಾತನಾಡುತ್ತಿರುವ ನಿನ್ನಲ್ಲೇ ಮಾತನಾಡುತ್ತಿರುತ್ತೆ. ನೀನು ಯಾರು ಎಂಬುದು ತಿಳಿಯಲಿಲ್ಲ. ಈ ಶ್ರೀರಾಜ್ಯದ ಮಂತ್ರಿನಿ ಶಿಪ್ರಕ್ಕೆ ರಮಣ ಕುರ್ತಾಳೆ ಎಂಬುದು ನನ್ನ ಹೆಸರು. ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ಆದರೆ ನಿನ್ನನ್ನು ಕಂದಾಕ್ಷಣವೇ ಇಲ್ಲಿಂದ ಹೋಗಲು ನನ್ನ ಮನಸ್ಸು ಕೇಳ್ತಾ ಇಲ್ಲ. ಯಾಕೆ ನಿನ್ನನ್ನು ನೀನು ನನ್ನನ್ನು ವಹಿಸಬೇಕು ಎಂಬುದು ನನ್ನ ಆಸೆ. ಹೆಣ್ಣೆ, ಇಲ್ಲಿ ನನ್ನ ತಮ್ಮ ಸತ್ತು ಬಿದ್ದಿದ್ದಾನೆ. ಆ ದೇಶದಲ್ಲಿರುವಂತಹ ಹೊತ್ತಿನಲ್ಲಿ ಮದುವೆಯ ವಿಚಾರವನ್ನು ಮಾತನಾಡುತ್ತಿರುವೆ ಅಲ್ಲ. ಈಗ ಇದು ಸತ್ತು ಎಂದು ನೀನು ಭಾವಿಸಿದೆಯ? ಮತ್ತೆ ನಾನು ಈತನನ್ನು ಮೂರ್ಛೆಗೊಳಿಸಿದ್ದು ಇದು ನನ್ನ ಮೃತ ಶಕ್ತಿಯಿಂದ ಇತರನ್ನು ಹಾಕಿಸುವಾಗ
ಅವರಿಗೆ ಇರುವವರೆಗೂ ಯಾರಿಗೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಹೌದು, ಹಾಗಿದ್ದರೆ ಅವನನ್ನು
ನಿಲ್ಲುವ ಹಾಗೇ ಇಲ್ವೆ. ಸರಿ, ಈಗ ಉಪಾಯ ಉಳಿಯಿತು. ಅದೃಷ್ಟಂಜನವನ್ನು ಮೃತಕ್ಕೆ ಬರುವಾಗ ನೆನೆಸಿದ್ದಾಳೆ, ಅದನ್ನು ನನಗೆ ಹೇಳುತ್ತೇನೆ. ರಾತ್ರಿ ಹೊತ್ತಿನಲ್ಲಿ ಆಕೆಯನ್ನು ವರಹ ಮಾಲಿಕೆಯನ್ನು ಹಾಗಾಗಿ
ಸಂಸದರಿಗೆ ಹಾಗೆ ಹಿಮ್ಮೇಳ ವಾದಕರಿಗೆ. ದೆಮಾಡಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಪೂರ್ಣಿಮಾ ಯತೀಶ್ರೈ ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಕಲಾವಿದರು ದಯಮಾಡಿ ವೇದಿಕೆಗೆ ಬರಬೇಕು.